Okay, so good afternoon all. In today's session, we are going to continue the discussion in Tally working with ledger. Today we are going to talk about ledger and we are going to learn how to create ledger, how to display the ledger and how to remove the ledger, how to alter the ledger in Tally. Okay. So first let me explain you what is ledger. So in accountancy, a ledger is the actual account head. So in which it is going to identify each transaction. So accountancy nalli yavude business nalli nadadantha transactions galu yavudu anta identify madodakke adakkondu head anna kodtina. ಅದಕ್ಕೆ ಆಕ್ಚುಯಲ್ ಅಕೌಂಟ್ ಹೆಡ್ ಅಂತ ಕರಿತೀವಿ. ಸೊ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಅಲ್ಲಿ ಎರಡು ಅಕೌಂಟ್ಸ್ಗಳು ಇದ್ದೇ ಇರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ನೀವು ಟೆಲಿಫೋನ್ ಬಿಲ್ ಪೇಡ್ ಅಂತ ತಗೊಂಡ್ರೆ ಅನ್ಕೊಳ್ಳಿ. ಸೊ ಟೆಲಿಫೋನ್ ಬಿಲ್ ಪೇಡ್ ಅಂತ ತಗೊಂಡ್ರೆ ಅದರಲ್ಲಿ ಲೆಜ್ಜರ್ಸ್ಗಳು ಏನ್ ಬರುತ್ತೆ? ಸೊ ಒಂದು ಟೆಲಿಫೋನ್ ಅಕೌಂಟ್ ಅಂತ ಬರುತ್ತೆ, ಇನ್ನೊಂದು ಕ್ಯಾಶ್ ಅಕೌಂಟ್ ಅಂತ ಬರುತ್ತೆ. ಸೊ ಆಕ್ಚುಯಲ್ ಟ್ರಾನ್ಸಾಕ್ಷನ್ ಅಲ್ಲಿ ಏನ್ ಬರುತ್ತೆ ಅದನ್ನ ನಾವು ಆಕ್ಚುಯಲ್ ಅಕೌಂಟ್ ಹೆಡ್ ಅಂತ ಕರಿತೀವಿ. ಆ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಟೈಪ್ ಆಫ್ ಟ್ರಾನ್ಸಾಕ್ಷನ್ ನ ಐಡೆಂಟಿಫೈ ಮಾಡೋದೇ ಆ ಪರ್ಟಿಕ್ಯುಲರ್ ಲೆಜ್ಜರ್ ಅಕೌಂಟ್ ನಿಂದ. ಆಮೇಲೆ ಲೆಜ್ಜರ್ಸ್ ಗಳು, ಸೊ ಯು ಪಾಸ್ ಆಲ್ ಟ್ರಾನ್ಸಾಕ್ಷನ್ ಎಂಟ್ರೀಸ್ ಯೂಸಿಂಗ್ ಲೆಜ್ಜರ್ಸ್ ಓನ್ಲಿ. ಈಗ ನೀವು ಡೆಬಿಟ್ ಆಗಿದೆನೋ ಕ್ರೆಡಿಟ್ ಆಗಿದೆನೋ, ಯಾವ ಟೈಪ್ ಆಫ್ ಟ್ರಾನ್ಸಾಕ್ಷನ್ ನೀವು ಮಾಡ್ತಾ ಇದ್ದೀರಿ ಲೆಜ್ಜರ್ ನಲ್ಲಿ ಅಂತ ಎಂಟ್ರಿ ಪಾಸ್ ಮಾಡ್ಬೇಕಾಗಿದೆ ಅಂದ್ರೆ ಯು ನೀಡ್ ಟು ಯೂಸ್ ಲೆಜ್ಜರ್ಸ್. ಸೊ ನೀವು ಬ್ಯಾಂಕ್ ಲೆಜ್ಜರ್ ಅಕೌಂಟ್ ಅಥವಾ ಕ್ಯಾಶ್ ಲೆಜ್ಜರ್ ಅಕೌಂಟ್, ಪರ್ಚೇಸ್ ಲೆಜ್ಜರ್ ಅಕೌಂಟ್, ಸೇಲ್ಸ್ ಲೆಜ್ಜರ್ ಅಕೌಂಟ್, ಲೈಕ್ ದಿಸ್ ಯು ಡಿವೈಡ್ ಆಲ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಟ್ರಾನ್ಸಾಕ್ಷನ್ಸ್ ಆಫ್ ಎ ಬಿಸ್ನೆಸ್ ಇನ್ ಟರ್ಮ್ಸ್ ಆಫ್ ಲೆಜ್ಜರ್ ಅಕೌಂಟ್. ಸೊ ಬೇಸಿಕಲಿ ಲೆಜ್ಜರ್ಸ್ ಎದಕ್ಕೆ ಯೂಸ್ ಮಾಡ್ತಾರಂದ್ರೆ ಟು ಕ್ಲಾಸಿಫೈ ಯುವರ್ ಟ್ರಾನ್ಸಾಕ್ಷನ್ ಇನ್ ಟರ್ಮ್ಸ್ ಆಫ್ ಗ್ರೂಪ್ಸ್. ಅಂದ್ರೆ ಯಾವ ಒಂದೇ ತರಹದ ಟ್ರಾನ್ಸಾಕ್ಷನ್ಸ್ ಗಳು, ಒಂದೇ ನೇಚರ್ ಹೊಂದಿರುವಂತಹ ಟ್ರಾನ್ಸಾಕ್ಷನ್ಸ್ ಗಳನ್ನ ಒಂದು ಗುಂಪಾಗಿ ಕನ್ವರ್ಟ್ ಮಾಡಬೇಕಾಗಿದೆ ಅಂದ್ರೆ ಯು ಆರ್ ಟು ಯೂಸ್ ಲೆಜ್ಜರ್ಸ್. ಸೊ ಹಿಯರ್ ಇನ್ ಟ್ಯಾಲಿ, ಸೊ ಯು ನೀಡ್ ನಾಟ್ ಟು ಕ್ರಿಯೇಟ್ ಟೂ ಲೆಜ್ಜರ್ಸ್. ಟ್ಯಾಲಿ ಈಸ್ ಗೋಯಿಂಗ್ ಟು ಆಟೋಮೆಟಿಕಲಿ ಕ್ರಿಯೇಟ್ ಟೂ ಲೆಜ್ಜರ್ ಅಕೌಂಟ್ಸ್ ವೆನ್ ದ ಕಂಪನಿ ಈಸ್ ಕ್ರಿಯೇಟೆಡ್. ಸೊ ಅವು ಎರಡು ಲೆಜ್ಜರ್ ಅಕೌಂಟ್ಸ್ ಯಾವುದಂದ್ರೆ, ಒಂದು ಕ್ಯಾಶ್ ಅಕೌಂಟ್ ಅಂತ ಇರುತ್ತೆ, ಇನ್ನೊಂದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಇರುತ್ತೆ. ಈ ಎರಡೂ ಲೆಜ್ಜರ್ಸ್ ಗಳನ್ನ ನೀವು ಕ್ರಿಯೇಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಯು ಬಿಟ್ಟು ಬೇರೆ ಏನೇ ಲೆಜ್ಜರ್ ಬಂದ್ರು ಕೂಡ ಯು ಹ್ಯಾವ್ ಟು ಕ್ರಿಯೇಟ್ ದ ಲೆಜ್ಜರ್ಸ್. ಲೈಕ್ ನನ್ಗೆ ಪರ್ಚೇಸ್ ಅಕೌಂಟ್ ಅಂತ ಬರುತ್ತೆ, ಅಥವಾ ಡೆಟಾರ್ಸ್ ಅಕೌಂಟ್ ಬರುತ್ತೆ, ಕ್ರೆಡಿಟಾರ್ಸ್ ಅಕೌಂಟ್ ಬರುತ್ತೆ, ಯಾರ್ಯಾರ ಅಕೌಂಟ್ ಬರುತ್ತೆ, ಅವೆಲ್ಲವೂ ನೀವು ಲೆಜ್ಜರ್ಸ್ ಗಳನ್ನ ಕ್ರಿಯೇಟ್ ಮಾಡ್ಬೇಕಾಗುತ್ತೆ. ಸೊ ನಾವು ಪ್ರೀವಿಯಸ್ ಸೆಷನ್ ನಲ್ಲಿ ಡಿಸ್ಕಸ್ ಮಾಡಿರುವಂತೆ ನಾವು ಗ್ರೂಪ್ಸ್ ಗಳನ್ನ ಅಷ್ಟೇ ಡಿಸ್ಕಸ್ ಮಾಡಿದ್ವಿ. ಈಗ ಆಕ್ಚುಯಲ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಲ್ಲಿ ಬರುವಂತಹ ಡೇ ಟು ಡೇ ಟ್ರಾನ್ಸಾಕ್ಷನ್ ಅಲ್ಲಿ ಏನ್ ಅಕೌಂಟ್ಸ್ ಗಳು ಬರುತ್ತೆ ಅವುಗಳನ್ನ ಲೆಜ್ಜರ್ ಅಂತ ಹೇಳಿ ಕ್ರಿಯೇಟ್ ಮಾಡಿ ಪ್ರತಿ ಲೆಜ್ಜರ್ಸ್ ಗಳನ್ನ ಒಂದು ಪರ್ಟಿಕ್ಯುಲರ್ ಗ್ರೂಪ್ ಒಳಗೆ ಕ್ಲಾಸಿಫೈ ಮಾಡಬೇಕಾಗುತ್ತೆ. ಸೊ ಟುಡೇ ಐ ಎಮ್ ಗೋಯಿಂಗ್ ಟು ಶೋ ಯು ಹೌ ಟು ಕ್ರಿಯೇಟ್ ಲೆಜ್ಜರ್ ಇನ್ ಟ್ಯಾಲಿ. ಓಕೆ, ಸೊ ಇನ್ ಟ್ಯಾಲಿ ಆಲ್ಸೋ ದೇರ್ ಆರ್ ಟೂ ಮೆಥಡ್ಸ್ ಟು ಕ್ರಿಯೇಟ್ ಲೆಜ್ಜರ್ಸ್. ಒಂದು ಸಿಂಗಲ್ ಲೆಜ್ಜರ್ ಅಂತ ಬರುತ್ತೆ, ಇನ್ನೊಂದು ಮಲ್ಟಿಪಲ್ ಲೆಜ್ಜರ್ ಅಂತ ಬರುತ್ತೆ. ಬಟ್ ಇನ್ ಟುಡೇ ಸೆಷನ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಓನ್ಲಿ ದ ಸಿಂಗಲ್ ಲೆಜ್ಜರ್. ಅಂದ್ರೆ ಇಫ್ ಯು ವಾಂಟ್ ಟು ಕ್ರಿಯೇಟ್ ಲೆಜ್ಜರ್ ಒನ್ ಬೈ ಒನ್, ಮೀನ್ಸ್ ಅಟ್ ಎ ಟೈಮ್ ಯು ಕ್ಯಾನ್ ಕ್ರಿಯೇಟ್ ಓನ್ಲಿ ಒನ್ ಲೆಜ್ಜರ್ ಇನ್ ಎ ಸಿಂಗಲ್ ಲೆಜ್ಜರ್. ಟು ಕ್ರಿಯೇಟ್ ಲೆಜ್ಜರ್ ಇನ್ ಸಿಂಗಲ್ ಲೆಜ್ಜರ್ ಯು ಹ್ಯಾವ್ ಟು ಗೋ ಟು ದ ಗೇಟ್ ವೇ ಆಫ್ ಟ್ಯಾಲಿ ಮೆನ್ಯೂ. ಸೊ ಗೇಟ್ ವೇ ಆಫ್ ಟ್ಯಾಲಿ ಮೆನ್ಯೂ ನೀವು ಆ ಕಂಪನಿ ಸ್ಟಾರ್ಟ್ ಮಾಡಿದ ಕೂಡಲೇ ಬಂದ್ಬಿಡುತ್ತೆ. ಅದ್ರ ಒಳಗೆ ಕಂಪನಿ ಇನ್ಫೋ ಅಂತ ಒಂದು ಆಪ್ಷನ್ ಇದೆ. ಅಂಡ್ ವೆನ್ ಯು ಕ್ಲಿಕ್ ಆನ್ ದ ಕಂಪನಿ ಇನ್ಫೋ ಯು ವಿಲ್ ಗೆಟ್ ಎ ಲೆಜ್ಜರ್ಸ್ ಅಂತ ಹೇಳಿ. ಹೇ ಫಸ್ಟ್ ಆಪ್ಷನ್ ಗ್ರೂಪ್ಸ್ ಅಂತ ಇರುತ್ತೆ, ಸೆಕೆಂಡ್ ಆಪ್ಷನ್ ಲೆಜ್ಜರ್ಸ್ ಅಂತ ಇರುತ್ತೆ. ಅದ್ರ ಒಳಗೆ ಸಿಂಗಲ್ ಲೆಜ್ಜರ್ ಆಪ್ಷನ್ ಅಲ್ಲಿ ಕ್ರಿಯೇಟ್ ಅಂತ ಆಪ್ಷನ್ ಅನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಕೂಡಲೇ ಇಟ್ ವಿಲ್ ಓಪನ್ ಎ ಲೆಜ್ಜರ್ ಕ್ರಿಯೇಟ್ ಬಾಕ್ಸ್ ವೇರ್ ಯು ನೀಡ್ ಟು ಟೈಪ್ ದ ನೇಮ್ ಆಫ್ ದ ಲೆಜ್ಜರ್. ಲೈಕ್ ಅಡ್ವರ್ಟೈಸ್ಮೆಂಟ್ ಅಕೌಂಟ್, ಟೆಲಿಫೋನ್ ಬಿಲ್ ಅಕೌಂಟ್, ರೆಂಟ್ ಅಕೌಂಟ್, ಸೇಲ್ಸ್ ಅಕೌಂಟ್, ಪರ್ಚೇಸ್ ಅಕೌಂಟ್, ಬೇರೆ ಬೇರೆ ಲೆಜ್ಜರ್ ಹೆಸರುಗಳನ್ನ ಬರೀಬಹುದು. ಸಮಟೈಮ್ಸ್ ಒಂದೇ ಲೆಜ್ಜರ್ಗೆ ಎರಡೆರಡು ಹೆಸರು ಇದ್ರೆ ಯು ಕ್ಯಾನ್ ಆಲ್ಸೋ ಸ್ಪೆಸಿಫೈ ದ ಅಲಿಯಾಸ್ ನೇಮ್, ಮೀನ್ಸ್ ಅನದರ್ ನೇಮ್ ಟು ದ ಸೇಮ್ ಲೆಜ್ಜರ್.
ಒಂದೇ ಲೆಜ್ಜರ್ ಗೆ ಎರಡೆರಡು ಹೆಸರಿದ್ರೆ ಅಲಿಯಾಸ್ ನೇಮ್ ಕೂಡ ಕೊಡಬಹುದು. ಸೊ ಕೇವಲ ಡೆಟಾರ್ಸು ಕ್ರೆಡಿಟಾರ್ಸು ಅಂದ್ರೆ ಒಬ್ಬ ವ್ಯಕ್ತಿಗೆ ಎರಡೆರಡು ಹೆಸರಿದ್ರೆ ನೀವು ಆ ರೀತಿಯಲ್ಲಿ ಅಲಿಯಾಸ್ ನೇಮ್ಸ್ ಗಳನ್ನ ಹಾಕೋಬಹುದು. ಓಕೆ, ಅಂಡ್ ದೆನ್ ಅದು ಆದ್ಮೇಲೆ ಯು ಹ್ಯಾವ್ ಟು ಚೂಸ್ ಎ ಅಪ್ರೋಪ್ರಿಯೇಟ್ ಗ್ರೂಪ್ ಟು ವಿಚ್ ದ ಲೆಜ್ಜರ್ಸ್ ಬಿಲಾಂಗ್ಸ್. ಅಂದ್ರೆ ನೀವೇನ್ ಲೆಜ್ಜರ್ ಕ್ರಿಯೇಟ್ ಮಾಡ್ತಾ ಇದ್ದೀರಿ ಅದು ಯಾವ ಗ್ರೂಪ್ ಒಳಗೆ ಬರುತ್ತೆ ಆ ಗ್ರೂಪ್ ಅನ್ನ ಸೆಲೆಕ್ಟ್ ಮಾಡಬೇಕು. ಈಗ ಉದಾಹರಣೆಗೆ ನಾನು ಲಾಸ್ಟ್ ಸೆಷನ್ ಅಲ್ಲಿ ಹೇಳಿದೆ 28 ಪ್ರೀ ಡಿಫೈನ್ಡ್ ಗ್ರೂಪ್ಸ್ ಇದಾವೆ ಅಂತ. ಆ 28 ಪ್ರೀ ಡಿಫೈನ್ಡ್ ಗ್ರೂಪ್ಸ್ ನಲ್ಲಿ ನಮ್ಮ ಲೆಜ್ಜರು ಯಾವ ಗ್ರೂಪ್ ಒಳಗೆ ಬರುತ್ತೆ ಅದನ್ನ ಕ್ಲಾಸಿಫೈ ಮಾಡೋದು. ಫಾರ್ ಎಕ್ಸಾಂಪಲ್ ಟೆಲಿಫೋನ್ ಬಿಲ್ ಅಕೌಂಟ್, ಇದು ಎದ್ರಾಗ ಬರುತ್ತೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಓಕೆ, ಆಮೇಲೆ ಇಂಟ್ರೆಸ್ಟ್ ರಿಸೀವ್ಡ್ ಇಂಡೈರೆಕ್ಟ್ ಇನ್ಕಮ್. ಓಕೆ, ಈ ರೀತಿಯಲ್ಲಿ ಪ್ರತಿ ಒಂದು ಲೆಜ್ಜರ್ ಗಳನ್ನ ಯಾವ ಗ್ರೂಪ್ ಒಳಗೆ ಬರುತ್ತೆ ಆ ಗ್ರೂಪ್ ಅಪ್ರೋಪ್ರಿಯೇಟ್ ಗ್ರೂಪ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ನೆಕ್ಸ್ಟ್ ನಿಮ್ಗೆ ಆಪ್ಷನ್ ಕೇಳುತ್ತೆ ಇನ್ವೆಂಟ್ರಿ ವ್ಯಾಲ್ಯೂಸ್ ಎಫೆಕ್ಟ್ ಆಗುತ್ತಾ ಇಲ್ಲ ಅಂತ ಹೇಳಿ. ಸೊ ಬೈ ಡಿಫಾಲ್ಟ್ ಕೇವಲ 4 ತರಹದ ಲೆಜ್ಜರ್ ಗಳಲ್ಲಿ ಮಾತ್ರ ಇನ್ವೆಂಟ್ರಿ ವ್ಯಾಲ್ಯೂಸ್ ಎಸ್ ಅಂತ ಹೇಳಬೇಕು, ಉಳ್ಕಿದ್ದೆಲ್ಲ ನೋ. ಅಂದ್ರೆ ಒಂದು ಪರ್ಚೇಸ್ ಅಕೌಂಟ್, ಇನ್ನೊಂದು ಸೇಲ್ಸ್ ಅಕೌಂಟ್, ಇನ್ನೊಂದು ಪರ್ಚೇಸ್ ರಿಟರ್ನ್, ಇನ್ನೊಂದು ಸೇಲ್ಸ್ ರಿಟರ್ನ್. ಇವು 4 ಲೆಜ್ಜರ್ ನಲ್ಲಿ ಮಾತ್ರ ಸ್ಟಾಕ್ ವೇರಿಯೇಷನ್ ಆಗ್ತದೆ. ಸೊ ಅಲ್ಲಿ ಏನಾದ್ರೂ ಸ್ಟಾಕ್ ಚೇಂಜ್ ಆತಂದ್ರೆ ಅದು ಎಫೆಕ್ಟ್ ದ ಸ್ಟಾಕ್ ಅಕೌಂಟ್. ಹಿಂಗಾಗಿ ಅಲ್ಲಿ ಎಸ್ ಮಾಡ್ಬೇಕಾಗುತ್ತೆ. ಉಳಿದ ಬೇರೆ ಲೆಜ್ಜರ್ ಗಳನ್ನು ಕ್ರಿಯೇಟ್ ಮಾಡುವಾಗ ಇದು ನೋ ಅಂತಾನೆ ಇರಬೇಕು. ಅಂಡ್ ಇಫ್ ದೇರ್ ಇಸ್ ಎನಿ ಓಪನಿಂಗ್ ಬ್ಯಾಲೆನ್ಸ್, ಆಲ್ರೆಡಿ ನಮ್ಮ ಕಂಪನಿ ರನ್ನಿಂಗ್ ನಲ್ಲಿ ಇದೆ, ಸೊ ನಾನು ಲಾಸ್ಟ್ ಇಯರ್ ಪ್ರೀವಿಯಸ್ ಬ್ಯಾಲೆನ್ಸ್ ಅನ್ನ ಈ ವರ್ಷ ನಾನು ಓಪನಿಂಗ್ ಬ್ಯಾಲೆನ್ಸ್ ಅಂತ ತೋರಿಸಬೇಕಾಗಿದೆ ಅಂದ್ರೆ ಐ ಕ್ಯಾನ್ ಸ್ಪೆಸಿಫೈ ದ ಓಪನಿಂಗ್ ಬ್ಯಾಲೆನ್ಸ್. ಅಂಡ್ ಅಕಸ್ಮಾತ್ ಅದು ಡೆಟಾರ್ಸ್ ಕ್ರೆಡಿಟಾರ್ಸ್ ಇದ್ರೆ ಅವ್ನ ಪರ್ಸನಲ್ ಡೀಟೇಲ್ಸ್ ಹಾಕೋಬಹುದು. ಫಾರ್ ಎಕ್ಸಾಂಪಲ್ ಅವ್ನ ಪಾನ್ ನಂಬರ್ ಇರ್ಬೋದು, ಅಥವಾ ಅವನ ಅಡ್ರೆಸ್ ಇರ್ಬೋದು, ಅಥವಾ ಅವನ ಕಮ್ಯುನಿಕೇಶನ್ ಡೀಟೇಲ್ಸ್ ಇರ್ಬೋದು. ಪರ್ಸನಲ್ ಡೀಟೇಲ್ಸ್ ಆಫ್ ಎ ಡೆಟಾರ್ ಕ್ರೆಡಿಟಾರ್ ಯು ಕ್ಯಾನ್ ಆಡ್ ಇಫ್ ನೆಸೆಸರಿ. ಕೊನೆಯಲ್ಲಿ ಎಸ್ ಅಂತ ಹೇಳಿದ ಕೂಡನೆ ಸೊ ಇಟ್ ಈಸ್ ಗೋಯಿಂಗ್ ಟು ಸೇವ್ ಯುವರ್ ಲೆಜ್ಜರ್ ಇನ್ ದ ಟ್ಯಾಲಿ. ಓಕೆ, ಸೊ ನೌ ಐ ಆಮ್ ಗೋಯಿಂಗ್ ಟು ಶೇರ್ ದ ಟ್ಯಾಲಿ ಸ್ಕ್ರೀನ್ ಸೊ ದಟ್ ಯು ಕ್ಯಾನ್ ಈಸಿಲಿ ಡೆಮಾನ್ಸ್ಟ್ರೇಟ್ ಹೌ ಟು ಕ್ರಿಯೇಟ್ ದಟ್ ಲೆಜ್ಜರ್ ಅಂತ ಹೇಳಿ. ಸೊ ನಿಮ್ ಸ್ಕ್ರೀನ್ ಕಾಣಿಸ್ತಾ ಇದೆ ನಿಮ್ಗೆ, ಟ್ಯಾಲಿ ಸ್ಕ್ರೀನ್? ಓಕೆ, ಸೊ ಇಲ್ಲಿ ಟ್ಯಾಲಿ ಸ್ಕ್ರೀನ್ ನಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ, ಸೊ ಜಸ್ಟ್ ಮಾಸ್ಟರ್ಸ್ ಗೇಟ್ವೇ ಆಫ್ ಟ್ಯಾಲಿ ಮೆನುನಲ್ಲಿ ಅಕೌಂಟ್ಸ್ ಇನ್ಫೋ ಅನ್ನುವಂತ ಆಪ್ಷನ್ ತಗೊಳ್ಳಿ. ಈ ಅಕೌಂಟ್ಸ್ ಇನ್ಫೋ ನಲ್ಲಿ ಫಸ್ಟ್ ಆಪ್ಷನ್ ಗ್ರೂಪ್ಸ್ ಅಂತ ಇರುತ್ತೆ, ಯು ಹ್ಯಾವ್ ಟು ಸೆಲೆಕ್ಟ್ ದ ಸೆಕೆಂಡ್ ಆಪ್ಷನ್ ಲೆಜ್ಜರ್ಸ್ ಅಂತ ಹೇಳಿ. ಓಕೆ, ಅಂಡ್ ಇದರಲ್ಲಿ ಸಿಂಗಲ್ ಲೆಜ್ಜರ್ ಮಲ್ಟಿಪಲ್ ಲೆಜ್ಜರ್ ಅಂತ ಇದೆ. ಫಸ್ಟ್ ನಾನು ಸಿಂಗಲ್ ಲೆಜ್ಜರ್ ಕ್ರಿಯೇಟ್ ಮಾಡೋದು ನಿಮ್ಗೆ ಹೇಳ್ಕೊಡ್ತೇನೆ. ಸೊ ಇನ್ ದ ಸಿಂಗಲ್ ಲೆಜ್ಜರ್ ಜಸ್ಟ್ ಸೆಲೆಕ್ಟ್ ದ ಆಪ್ಷನ್ ಕ್ರಿಯೇಟ್. ಕ್ರಿಯೇಟ್ ಅಂತ ಆಪ್ಷನ್ ಅಥವಾ ಸಿ ಅಥವಾ ಮೌಸ್ ಯೂಸ್ ಮಾಡಿಕೊಂಡು ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡ್ಬಿಟ್ರೆ ಈ ರೀತಿಯಾದಂತ ಒಂದು ಲೆಜ್ಜರ್ ಕ್ರಿಯೇಷನ್ ಬಾಕ್ಸ್ ಬರುತ್ತೆ. ಈಗ ಉದಾಹರಣೆಗೆ ನಾನು ಇಲ್ಲಿ ಟೆಲಿಫೋನ್ ಬಿಲ್ ಅಕೌಂಟ್ ಅಂತ ಹೇಳಿ ನಾನು ಟೆಲಿಫೋನ್ ಅಕೌಂಟ್ ಅಂತ ಹೇಳಿ ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ತೇನೆ, ಲೆಜ್ಜರ್ ಅಕೌಂಟ್ ಕ್ರಿಯೇಟ್ ಮಾಡ್ತೇನೆ. ಓಕೆ, ಅಲಿಯಾಸ್ ನೇಮ್ ಇದ್ರೆ ಯು ಕ್ಯಾನ್ ಸ್ಪೆಸಿಫೈ ದ ಅಲಿಯಾಸ್ ನೇಮ್ ಫಾರ್ ದ ಲೆಜ್ಜರ್, ಅದರ್ವೈಸ್ ಲೀವ್ ಇಟ್ ಆಸ್ ಇಟ್ ಈಸ್. ಆಮೇಲೆ ಇದು ಯಾವ ಗ್ರೂಪ್ ಒಳಗೆ ಬರುತ್ತೆ ಯು ಹ್ಯಾವ್ ಟು ಕ್ಲಾಸಿಫೈ ಇನ್ ಟು ಎ ಪರ್ಟಿಕ್ಯುಲರ್ ಗ್ರೂಪ್. ಸೊ ಟೆಲಿಫೋನ್ ಬಿಲ್ ಅಕೌಂಟ್ ಆಲ್ವೇಸ್ ಕಮ್ಸ್ ಅಂಡರ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ ಇಫ್ ಇಟ್ ಈಸ್ ಎ ಎಕ್ಸ್ಪೆನ್ಸಸ್, ಓಕೆ, ಸೊ ಜಸ್ಟ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ತಗೊಳ್ರಿ. ಇನ್ವೆಂಟ್ರಿ ವ್ಯಾಲ್ಯೂಸ್ ಆರ್ ಅಫೆಕ್ಟೆಡ್. ಸೊ ಟೆಲಿಫೋನ್ ಬಿಲ್ ಟ್ರಾನ್ಸಾಕ್ಷನ್ ನಿಂದ ಸ್ಟಾಕಿಗೆ ಏನು ಎಫೆಕ್ಟ್ ಆಗಲ್ಲ, ಇದು ನೋ ಅಂತಾನೆ ಇರ್ಲಿ. ಸೊ ಬೈ ಡಿಫಾಲ್ಟ್ ಇದೇನು ಇನ್ವಾಯ್ಸಿಂಗ್ ನಲ್ಲಿ ರೌಂಡ್ ಆಫ್ ಆಗ್ಬೇಕಾ ಅಂತ ಕೇಳ್ತಾ ಇದೆ. ಸೊ ನೀವು ರೌಂಡ್ ಆಫ್ ಮಾಡ್ಬೋದು ಅಥವಾ ಬಿಡ್ಬೋದು. ಸೊ ನಾಟ್ ಅಪ್ಲಿಕೇಬಲ್ ಅಂತ ಸದ್ಯಕ್ಕೆ ಹೇಳಿ. ಅಂಡ್ ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಓನ್ಲಿ ಸೆಂಡ್ರಿ ಕ್ರೆಡಿಟಾರ್ ಇದ್ರೆ ಮಾತ್ರ ಕೇಳುತ್ತೆ, ಇಲ್ಲ ಅಂದ್ರೆ ಹಾಗೆ ಬಿಡುತ್ತೆ. ಸೊ ಬ್ಯಾಂಕ್ ಡೀಟೇಲ್ಸ್ ಏನಾದ್ರೂ ಕೊಡೋದಿದ್ರೆ ಬ್ಯಾಂಕ್ ಡೀಟೇಲ್ಸ್ ಕೊಡಬಹುದು, ಸದ್ಯಕ್ಕೆ ನೋ ಅಂತ ಹೇಳಿ. ಅಂಡ್ ಓಪನಿಂಗ್ ಬ್ಯಾಲೆನ್ಸ್ ಲಾಸ್ಟ್ ಇಯರ್ ಏನಾದ್ರು ಇದ್ರೆ, ಈಗ ಫಾರ್ ಎಕ್ಸಾಂಪಲ್ ಲಾಸ್ಟ್ ಇಯರ್ದು 500 ಇನ್ನು ಎಕ್ಸ್ಪೆಂಡಿಚರ್ ಬ್ಯಾಲೆನ್ಸ್ ಇದೆ, ಸೊ ಜಸ್ಟ್ ಅದನ್ನು 500 ಓಪನಿಂಗ್ ಬ್ಯಾಲೆನ್ಸ್ ಹಾಕಿ ನಾನು ಎಂಟರ್ಪ್ರೆಸ್ ಮಾಡಿದ ಕೂಡೇನೆ. ಸೊ ನಿಮ್ಗೆ ಕೇಳುತ್ತೆ ವೆದರ್ ಇಟ್ ಈಸ್ ಡೆಬಿಟ್ ಬ್ಯಾಲೆನ್ಸು ಅಥವಾ ಕ್ರೆಡಿಟ್ ಬ್ಯಾಲೆನ್ಸು ಅಂತ. ಸೊ ನೀವು ಕೊಡಬೇಕಾಗಿದ್ದೆ ಅಥವಾ ಬರಬೇಕಾಗಿದ್ದು ಅಂತೇಳಿ. ಯೂಶ್ವಲಿ ಎಕ್ಸ್ಪೆಂಡಿಚರ್ಸ್ ಎಲ್ಲ ನಾವು ಕೊಡಬೇಕಾಗಿದ್ದು, ಹಿಂಗಾಗಿ ಡೆಬಿಟ್ ಬ್ಯಾಲೆನ್ಸು. ಸೊ ಜಸ್ಟ್ ಎಸ್ ಅಂತ ಪ್ರೆಸ್ ಮಾಡಿದ ಕೂಡೇನೆ ಡೂ ಅಕ್ಸೆಪ್ಟ್ ಆರ್ ನೋ ಅಂತ, ಎಸ್ ಆರ್ ನೋ ಅಂತ ಕೇಳುತ್ತೆ. ಯು ಹ್ಯಾವ್ ಟು ಕ್ಲಿಕ್ ಆನ್ ಎಸ್ ಬಟನ್ ಸೋ ದಟ್ ಯುವರ್ ಲೆಜ್ಜರ್ ಅಕೌಂಟ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಕ್ರಿಯೇಟೆಡ್. ದಿಸ್ ಇಸ್ ವಾಟ್ ಹೌ ಯು ಆರ್ ಗೋಯಿಂಗ್ ಟು ಕ್ರಿಯೇಟ್ ಎ ಸಿಂಗಲ್ ಲೆಜ್ಜರ್ ಇನ್ ದ ಟ್ಯಾಲಿ. ಸೊ ಲೆಟ್ ಅಸ್ ಕ್ರಿಯೇಟ್ ಒನ್ ಮೋರ್ ಅಕೌಂಟ್. ಫಾರ್ ಎಕ್ಸಾಂಪಲ್ ನಾನು ಇನ್ನೊಂದು ಅಕೌಂಟ್ ಕ್ರಿಯೇಟ್ ಮಾಡ್ತೀನಿ. ಸೊ ಇಂಟ್ರೆಸ್ಟ್ ರಿಸೀವ್ಡ್,
interest received account. So idu alias name idre kodi. So idu indirect income idu actually. So indirect income tagoli. So indirect income tagodre illi kuda inventory value is affect agalla. So bank details bekagilla. So balance idre so adanna new specify maadabodu 5000 anta kodi. So illi credit balance irutte. So received namatra jama ide. So hingagi illi accept no yes or no yes anthe click maadi iga sadyakke ee ledger create aitu. So this is what how you are going to create ledgers one by one in a single ledger create option in Tally. Okay. Okay. So idu single ledger creation aitu. Iga iga ledger create maadid nantara once the ledger is created, so whether it is created or not, to confirm it you have to open the ledger and see the details. So you may create different kinds of ledgers like sundry debtors irbodu, creditors irbodu, bank account irbodu, athava purchase account irbodu, ivellada details galu adara ledger name eno, yav group ola classify agide, opening balance est ide, ಏನಾದ್ರೂ ಅಡ್ರೆಸ್ ಕೊಟ್ರೆ ಅಡ್ರೆಸ್ ನೋಡ್ಬೇಕಂದ್ರೆ ಅಥವಾ ಅಲ್ಲಿ ಏನಾದ್ರೂ ಟೆಲಿಫೋನ್ ಬಿಲ್ ಇತ್ತಂದ್ರೆ ಟೆಲಿಫೋನ್ ನಂಬರ್ ಇತ್ತಂದ್ರೆ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಅವನ್ನೆಲ್ಲ ನೋಡ್ಬೇಕು. ಒನ್ಸ್ ಅಗೇನ್ ಅದರ ಕನ್ಫರ್ಮೇಶನ್ ತಗೋಬೇಕಾಗಿದೆ ಅಂದ್ರೆ ಯು ಹ್ಯಾವ್ ಟು ಡಿಸ್ಪ್ಲೇ ದ ಲೆಡ್ಜರ್ಸ್. ಇಲ್ಲಿ ಕೂಡ ಒಂದೊಂದೇ ಲೆಡ್ಜರ್ ಅನ್ನ ಒನ್ ಟೈಮ್ ನಲ್ಲಿ ನೀವು ನೋಡಬಹುದು. ಸೊ ಲೆಡ್ಜರ್ಸ್ ಗಳನ್ನ ನೋಡ್ಬೇಕಾಗಿದೆ ಅಂದ್ರೆ ಫಸ್ಟ್ ಆಪ್ಷನ್ ಯು ಹ್ಯಾವ್ ಟು ಗೋ ಟು ದ ಗೇಟ್ ವೇ ಆಫ್ ಟ್ಯಾಲಿ ಮೆನ್ಯು, ಅದರೊಳಗೆ ಅಕೌಂಟ್ಸ್ ಇನ್ಫೋ ಆಪ್ಷನ್ ಕ್ಲಿಕ್ ಮಾಡಿ, ಅದರೊಳಗೆ ಲೆಡ್ಜರ್ ಅಂಡ್ ಸಿಂಗಲ್ ನಲ್ಲಿ ಡಿಸ್ಪ್ಲೇ ಆಪ್ಷನ್ ಅಂತ ಕೊಡುತ್ತೆ. ಆ ಡಿಸ್ಪ್ಲೇ ನಲ್ಲಿ ಎಷ್ಟು ಲೆಡ್ಜರ್ ನೀವು ಕ್ರಿಯೇಟ್ ಮಾಡಿದ್ರಿ ಒಂದು ಲಿಸ್ಟ್ ಆಫ್ ಲೆಡ್ಜರ್ ತೋರಿಸುತ್ತೆ. ಸೊ ನೀವು ಕ್ರಿಯೇಟ್ ಮಾಡಿದಂತ ಲೆಡ್ಜರ್ ಅನ್ನ ಸೆಲೆಕ್ಟ್ ದ ನೇಮ್ ಆಫ್ ದ ಲೆಡ್ಜರ್, ಆಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ಬಿಡಿ, ನಿಮ್ಗೆ ಸ್ಕ್ರೀನ್ ಮೇಲೆ ನಿಮ್ಮ ಲೆಡ್ಜರ್ ಬಂದು ಕಾಣಿಸ್ಕೊಳ್ತದೆ. ಸೊ ಫಾರ್ ಎಕ್ಸಾಂಪಲ್ ಅದು ಹೇಗಂತ ತೋರಿಸ್ತೀನಿ ನೋಡಿ ನಿಮ್ಗೆ. ಸೊ ಈಗ ಇಲ್ಲಿ ಲೆಡ್ಜರ್ ಕ್ರಿಯೇಟ್ ಆಯ್ತಲ್ಲ, ಸೊ ಸೆಕೆಂಡ್ ಆಪ್ಷನ್ ಡಿಸ್ಪ್ಲೇ ತಗೊಳ್ಳಿ. ಡಿಸ್ಪ್ಲೇ ತಗೊಂಡ ಕೂಡಲೇನೆ ಈಗ ಸದ್ಯಕ್ಕೆ ನಾನು ಎರಡು ಲೆಡ್ಜರ್ ಕ್ರಿಯೇಟ್ ಮಾಡಿದ್ದೀನಿ ಪ್ರಿವಿಯಸ್ ಆಪ್ಷನ್ ಅಲ್ಲಿ. ಸೊ ಟೆಲಿಫೋನ್ ಅಕೌಂಟ್, ಇನ್ನೊಂದು ಇಂಟ್ರೆಸ್ಟ್ ರಿಸೀವ್ಡ್ ಅಕೌಂಟ್. ನಾನು ಹೇಳಿದ್ನಲ್ಲ ಎರಡು ಡಿಫಾಲ್ಟ್ ಲೆಡ್ಜರ್ ಇರುತ್ತೆ ಅಂತ ಹೇಳಿ, ಒಂದು ಕ್ಯಾಶ್ ಇನ್ನೊಂದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಅದು ಕ್ರಿಯೇಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಈಗ ನಾನು ಟೆಲಿಫೋನ್ ಬಿಲ್ ನೋಡ್ಬೇಕಾಗಿದೆ, ಏನೇನ್ ಹಾಕಿದೀನಿ ಆ ಲೆಡ್ಜರ್ ಇನ್ಫಾರ್ಮೇಶನ್ ಅಲ್ಲಿ, ವೆದರ್ ನಾನು ಪರ್ಟಿಕ್ಯುಲರ್ ಗ್ರೂಪ್ ಗಳು ಸರಿಯಾಗಿ ತಗೊಂಡಿನೋ ಇಲ್ಲ ಅಂತ ಚೆಕ್ ಮಾಡೋದಕ್ಕೆಂದ್ರೆ, ಸೊ ಯು ಹ್ಯಾವ್ ಟು ಟೇಕ್ ದ ಡಿಸ್ಪ್ಲೇ ಅಂಡ್ ಟೇಕ್ ದ ledger name and press enter. See, so telephone account, indirect expenses, neevenaru tappagi classify madidre group change madkobodhi. Okay, so illi inventory effect no ide, bank details illa. Okay, so ee reethiyalli nanu, so illi eno changes madak baralla, only idu display matra madutte. Okay, so display maadi horagade barbekandre just escape press maadi, so you come out from the ledger. Okay, like this you can see your single ledger in Tally. And after this, the next, suppose think that if there is a need of making changes to the ledger, in the name irbodu athwa in the opening balance irbodu athwa in the address irbodu, contact details irbodu athwa closing balance athwa ledger account, ene modification madbekagide andre Tally is going to provide a one option called alter single ledger option. Here you can make any changes to the existing ledger. So address change madabodu, adra contact detail change madabodu, bank detail change madabodu, athwa ledger account name kuda change madlike sadhyate ide. So neevu enadru changes galanu madbekandre you have to click on the gateway of Tally menu, go to the accounts info and ledgers. ಸಿಂಗಲ್ ಆಪ್ಷನ್ ಅಲ್ಲಿ ಅಲ್ಟರ್ ಅಂತ ಒಂದು ಆಪ್ಷನ್ ಇದೆ, ಅದರಲ್ಲಿ ಅಲ್ಟರ್ ತಗೊಂಡ ಕೂಡಲೇ ಇಟ್ ಇಸ್ ಗೋಯಿಂಗ್ ಟು ಲಿಸ್ಟ್ ಔಟ್ ಆಲ್ ದ ಲೆಡ್ಜರ್ಸ್ ವಿಚ್ ಆರ್ ಅವೈಲೇಬಲ್ ಇನ್ ಟ್ಯಾಲಿ. ಸೆಲೆಕ್ಟ್ ದ ಲೆಡ್ಜರ್ ನೇಮ್ ಅಂಡ್ ಪ್ರೆಸ್ ಎಂಟರ್ ಕೀ, ದೆನ್ ಇಟ್ ವಿಲ್ ಓಪನ್ ಯುವರ್ ಲೆಡ್ಜರ್ ಇನ್ ಎಡಿಟಿಂಗ್ ಮೋಡ್. ದೆನ್ ಯು ಹ್ಯಾವ್ ಟು ಮೇಕ್ ದ ನೆಸೆಸರಿ ಚೇಂಜಸ್ ಟು ದ ಲೆಡ್ಜರ್ ಅಂಡ್ ಎಟ್ ದ ಎಂಡ್ ಆಫ್ಟರ್ ದ ಮಾಡಿಫಿಕೇಶನ್ ಕ್ಲಿಕ್ ಆನ್ ಯೆಸ್ ಟು ಕನ್ಫರ್ಮ್ ಯುವರ್ ಚೇಂಜಸ್. ಅದರ್ವೈಸ್ ಲಾಸ್ಟ್ ವರೆಗೂ ಎಂಟರ್ ಕೀ ಪ್ರೆಸ್ ಮಾಡಿ ಕೊನೆಯಲ್ಲಿ ಎಸ್ ಮಾಡೋ ಬದಲಾಗಿ ಎಲ್ಲಿ ಚೇಂಜಸ್ ಬೇಕು ಅಷ್ಟು ಮಾಡಿ ಕಂಟ್ರೋಲ್ ಎ ಅನ್ನುವಂತ ಶಾರ್ಟ್ ಕಟ್ ಕೀ ಪ್ರೆಸ್ ಮಾಡಿದ ಕೂಡಲೇ ಆಟೋಮೆಟಿಕ್ಲಿ ಅದು ಸೇಮ್ ಮತ್ತು ಹೊರಗಡೆ ಬಂದ್ಬಿಡುತ್ತೆ. ಸೊ ಅದು ಹೇಗೆ ಮಾಡೋದು ನಿಮ್ಗೆ ಇಲ್ಲಿ ತೋರಿಸ್ತೇನೆ.
ಸೊ ಇಲ್ಲಿ ನೋಡಿ, ಸೊ ಮೂರನೇ ಆಪ್ಷನ್ ಏನಿದೆ ಆಲ್ಟರ್ ಆಪ್ಷನ್ ತಗೊಳ್ಳಿ. ಸೊ ಆಲ್ಟರ್ ನಲ್ಲಿ ನಿಮ್ಗೆ ಟೆಲಿಫೋನ್ ಬಿಲ್ ನಾನು ಆಲ್ಟರೇಷನ್ ಮಾಡಬೇಕು. ಓಕೆ, ಸೊ ಇಲ್ಲಿ ನನ್ನ ಹತ್ರ ಒಂದು ಎರಡ್ ಮೂರ್ ಟೆಲಿಫೋನ್ ಬಿಲ್ ಇದೆ. ಸೊ ಅದು ಆ ಯಾವ ಟೆಲಿಫೋನ್ ಅಂತ ಹೇಳಿ ಸ್ಪೆಸಿಫಿಕ್ ಆಗಿ ನಾನು ಅದ್ರ ಹೆಸರನ್ನ ಕೊಡ್ಬೇಕಾಗಿದೆ ಅಂತ ಅನ್ಕೊಳ್ಳಿ. ಆಫೀಸ್ ಟೆಲಿಫೋನು ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಟೆಲಿಫೋನು ಅಥವಾ ಮಾರ್ಕೆಟಿಂಗ್ ಟೆಲಿಫೋನು, ಈ ರೀತಿ ಬೇರೆ ಬೇರೆ ಟೆಲಿಫೋನ್ ಬಿಲ್ಸ್ ಗಳನ್ನು ನಾನು ಚೇಂಜ್ ಮಾಡಬೇಕಾಗಿದೆ. ಐ ವಾಂಟ್ ಟು ಚೇಂಜ್ ಆಫೀಸ್ ಟೆಲಿಫೋನ್ ಅಕೌಂಟ್, ಅಂದ್ರೆ ಆಫೀಸ್ ನಲ್ಲಿರುವಂತ ಟೆಲಿಫೋನ್ ಅಕೌಂಟ್ ಅಂತ ಹೇಳಿ ಈ ರೀತಿ ಚೇಂಜಸ್ ಮಾಡಿ. ಸೊ ನೀವು ಕೊನೆಯಲ್ಲಿ ಬಂದು ಎಸ್ ಅಂತ ಹೇಳಿದ್ರೆ ಸೊ ಅದು ಸೇವ್ ಆಗುತ್ತೆ. ಅಥವಾ ನೀವು ಇಲ್ಲೇ ಏನಾದ್ರೂ ಚೇಂಜಸ್ ಮಾಡಿ ಕಂಟ್ರೋಲ್ ಎ ಅಂತ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕಲಿ ನೀವು ಏನ್ ಚೇಂಜಸ್ ಮಾಡಿರ್ತೀರಿ ಅದು ಚೇಂಜಸ್ ಆಗಿ ಹೊರಗಡೆ ಬರುತ್ತೆ. ಸೊ ನೀವು ಡಿಸ್ಪ್ಲೇ ನೋಡಿ ಇಲ್ಲಿ ಚೇಂಜಸ್ ಆಗಿದ್ ಗೊತ್ತಾಗುತ್ತೆ. ಸಿ, ಟೆಲಿಫೋನ್ ಅಕೌಂಟ್ ಹೋಗಿ ಈಗ ಆಫೀಸ್ ಟೆಲಿಫೋನ್ ಅಕೌಂಟ್ ಆಗಿದೆ. ಸೊ ನೀವು ಏನಾದ್ರೂ ಚೇಂಜಸ್ ಗಳನ್ನ ಮಾಡಬಹುದು ಜಸ್ಟ್ ಬೈ ಸೆಲೆಕ್ಟಿಂಗ್. ಸಪೋಸ್ ಥಿಂಗ್ ದಟ್ ನಾನು ಇಂಟ್ರೆಸ್ಟ್ ರಿಸೀವ್ಡ್ ಬದಲಾಗಿ ಇಂಟ್ರೆಸ್ಟ್ ಪೇಡ್ ಅಂತ ನಾನು ಹಾಕ್ಬೇಕಾಗಿದೆ. ಸೊ ದೆನ್ ಐ ಕ್ಯಾನ್ ಚೇಂಜ್ ಟು ಇಂಟ್ರೆಸ್ಟ್ ಪೇಡ್ ಅಕೌಂಟ್, ಅಂಡ್ ಇನ್ಸ್ಟೆಡ್ ಆಫ್ ಇಂಡೈರೆಕ್ಟ್ ಇನ್ಕಮ್ ಇಟ್ ಹ್ಯಾಸ್ ಟು ಕ್ಲಾಸಿಫೈ ಅಂಡರ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಆಮೇಲೆ ಕೊನೆಯಲ್ಲಿ ಬಂದು ಸೊ ಎಸ್ ಅಂತ ಕೊಡಿ. ಈಗ ಏನಾಗಿದೆ, ಇಂಟ್ರೆಸ್ಟ್ ರಿಸೀವ್ ಹೋಗಿ ಇಂಟ್ರೆಸ್ಟ್ ಪೇಡ್ ಆಗಿದೆ. ಲೈಕ್ ದಿಸ್ ಯು ಕ್ಯಾನ್ ಮೇಕ್ ದ ಚೇಂಜಸ್ ಟು ದ ಎಕ್ಸಿಸ್ಟಿಂಗ್ ಲೆಡ್ಜರ್ ಅಕೌಂಟ್ಸ್. ಓಕೆ, so this is what alter option. And the next option in single ledger is if you want to remove unwanted ledger, if you feel the ledger account no more required in the account, then it is better to remove it. Okay, so you can remove any ledger in the tally, but before deletion you should confirm that ledger is no more required, because once you delete it is permanently removed from the tally. Okay, so for removing it, what you should do, you should go to the gateway of tally menu, click on accounts info, select the ledgers, then in the single you have to go into the alter only. So there is no option, separate option for removing ledger. Therefore you have to take alter option only. There which ledger account you want to remove, just select that ledger, press enter key. After that there is a shortcut key to remove the ledger, press alt plus d, and after the alt plus d press yes to confirm your deletion. So I'm going to show you the same thing here. See here, if I want to remove any ledger, go to the ledger, single ledger alter option. I want to remove the interest paid ledger account, just to select it. Okay, and after that press alt plus d. So when you press alt e, it will ask for the confirmation, are you sure you want to remove it. When you click on yes, it is going to remove from your tally. See, click on yes here. See, now no more telephone bill account. Okay, telephone account is removed from the tally. Like this, with the shortcut key of alt d in the alter option, you can remove the ledger from the tally. So this is what today's discussion. If you have any doubts, you may ask the question. So after the end of the class, I'm going to show you the YouTube video as well as the PPT of this session. So once again, you go through that PPT and the video, and if you find any doubt, you may send your query through WhatsApp group or through text message. Okay, I will reply for your query. So in next session, I'm going to tell you how to create multiple ledger and multiple how to alter the multiple ledger and how to display the multiple ledger in the next session. So thank you for today's session. We will continue in the next class.